ಆಯ್ತು ಕಳಿಸ್ಕೊಟ್ಬಿಡಿ. ನಮಸ್ಕಾರ ತಾತ. ಕಾಫಿ ಕೊಡಪ್ಪ ಕೊಡು. ತಾತ, ಪ್ರಪಂಚದಲ್ಲಿ ಎಂತೆಂತ ಅದ್ಭುತಗಳು ನಡೀತಾ ಇದೆ ಅಲ್ಲ. ಏನಂತದ್ದು ಕೃಷ್ಣ? ಇಲ್ಲಿ ನೋಡಿ, ಕೂಲಿ ಕೆಲಸ ಮಾಡೋ ಅಪ್ಪ ಅಮ್ಮ ಅವ್ರ ಮಗಳಿಗೆ ಎಷ್ಟು ಕಷ್ಟಪಟ್ಟು ಐಎಎಸ್ ಓದಿಸಿದ್ದಾರೆ. ಅವಳಿಗೆ ಗೋಲ್ಡ್ ಮೆಡಲ್ ತೆಗೆದಿದ್ದಾಳೆ. ಭೇಷ್ ಭೇಷ್ ಕೃಷ್ಣ, ತಂದೆ ತಾಯಿ ಅತ್ಯಂತ ಕಡುಬಡವರಾದ್ರು ಬೆವರು ಸುಸ್ತಿ ಆ ಹುಡುಗಿಗೊಂದು ಬಾಳ್ ಕೊಟ್ಟಿದಾರಲ್ಲ, ಗ್ರೇಟ್. ಏನಂತೀಯ? ಎಲ್ಲ ತಂದೆ ತಾಯಿಗೂ ಅವ್ರ ಮಕ್ಕಳ ಮೇಲೆ ಅಷ್ಟೇ ಪ್ರೀತಿ ಇರ್ಬೇಕಲ್ಲ ತಾತ. ಯಾಕೋ ಇರಲ್ಲ ಅಂತೀಯ? ಈಗ ನಿಮ್ಮನ್ನೇ ನೋಡಿ, ಕೋಟಿ ಕೋಟಿ ಆಸ್ತಿ ಇದೆ, ಏನ್ ಪ್ರಯೋಜನ? ಚಿಕ್ಕಮ್ಮ ಅವ್ರಿಗೆ ಒಂದ್ ಒಳ್ಳೆ ಬಾಳ್ ಕೊಡಕ್ಕಾಗಿಲ್ಲ ನಿಮ್ ಕೈಯಲ್ಲಿ. ಏನ್ ಹೇಳ್ತಿದ್ಯಾ ನೀನು? ಕೋಪ ಬಂತ ತಾತ. ನೀವ್ ನಂಗೆ ಹೊಡೆದ್ರೂ ಪರವಾಗಿಲ್ಲ, ನಾನು ನಿಮ್ಮನೆ ಉಪ್ಪು ತಿಂದಿದ್ದೀನಿ. ಈಗ ನಿಮ್ಮನೇಲಿ ಕೆಲಸ ಮಾಡ್ತಿದ್ದ ನರಸಿಂಹನೆ ನೋಡಿ, ಅವ್ರ ಮಗಳು ಬಾಳ್ ಚೆನ್ನಾಗಿರ್ಬೇಕು, ಅವಳು ಖುಷಿಯಾಗಿರ್ಬೇಕು ಅಂತ ಇಷ್ಟು ದಿವಸ ಉಪ್ಪು ತಿಂದಿದ್ ನಿಮ್ ಮನೇನೆ ಬಿಟ್ಟೋದ್ರು. ಮನೆ ಯಾಕೆ ತಾತ? ಇಡೀ ಊರೇ ಬಿಟ್ಟೋದ್ರು. ನೀವ್ ಇಡೀ ಊರಿಗೆ ನ್ಯಾಯ ಹೇಳೋರು ತಾತ. ನಿಮ್ ಮೊಮ್ಮಗಳ ಬಾಳ್ಗೆ ನ್ಯಾಯ ಒದಗಿಸಕ್ಕಾಗಿಲ್ಲ ನೋಡಿ. ಏನ್ ತಾತ ಯೋಚನೆ ಮಾಡ್ತಿದ್ದೀರಾ? ಈ ಊರಿಗೆ ನ್ಯಾಯ ಹೇಳೋನ್ ನಾನು, ನಾನೇ ಹಿಂಗ್ ಸಂಪ್ರದಾಯ ಮುರಲಿ ಅಂತ ಯೋಚನೆ ಮಾಡ್ತಿದ್ದೀರಾ ತಾತ? ನಿಮ್ ಮನೇಲಿರೋ ಒಂದ್ ಐಶ್ವರ್ಯಾಗ ನೀವು ಮದ್ವೆ ಮಾಡಿ ಜೀವನ ಕೊಟ್ರೆ ಈ ಊರಲ್ಲಿ ಅದೆಷ್ಟೋ ಐಶ್ವರ್ಯಗಳಿದ್ದಾರೆ, ಅವ್ರೆಲ್ರಿಗೂ ಒಂದ್ ಜೀವನ ಸಿಗುತ್ತೆ. ತಾತ, ಇಂಥ ಒಂದ್ ಒಳ್ಳೆ ಕಾರ್ಯನ ಈ ಮನೆಯಿಂದಾನೆ ಪ್ರಾರಂಭಿಸಿ. ನಾನೇನಾದ್ರೂ ತಪ್ಪು ಮಾತಾಡಿದ್ರೆ ನನಗೆ ಕ್ಷಮಿಸ್ಬಿಡಿ ತಾತ. ಮನ್ಸಲ್ಲಿ ಇಟ್ಕೊಳಕಾಗಿಲ್ಲ, ಹೇಳ್ಬಿಟ್ಟೆ. ಈಗ ತೀರ್ಮಾನ ಏನಿದ್ರೂ ನಿಮಗ್ ಬಿಟ್ಟಿತ್ತು. ಕೃಷ್ಣ ಹೇಳೋದು ಸರಿಯಾಗೇ ಇದೆ. ನಮಗೇನಿದ್ರೇನು, ಎಷ್ಟು ಕೋಟಿ ಇದ್ರೇನು, ನನ್ನ ಮೊಮ್ಮಗಳಿಗೆ ಒಂದು ಒಳ್ಳೆ ಬಾಳ್ ಕೊಡಕ್ ಆಗದೆ ಇದ್ಮೇಲೆ ಹತ್ತೂರಿಗೆ ನಾನು ನ್ಯಾಯ ಹೇಳಿ ದೊಡ್ಡ ಮನುಷ್ಯ ಅಂತ ಅನ್ನಿಸ್ಕೊಳ್ಳೋದಕ್ಕಿಂತ ನನ್ನ ಮೊಮ್ಮಗಳಿಗೆ ಒಂದು ಒಳ್ಳೆ ಬಾಳ್ ಕೊಟ್ಟು ಒಳ್ಳೆ ತಾತ ಅನ್ನಿಸ್ಕೊಂಡ್ರು ಸಾಕು. ಇದ್ರ ಬಗ್ಗೆ ನೀವೇನಂತೀರಾ? ಹೌದು ತಾತ, ಕೃಷ್ಣ ಒಳ್ಳೆ ಕೆಲಸನೇ ಮಾಡಿದಾನೆ. ನಾವೆಲ್ಲರೂ ಸೇರಿ ಒಂದು ಒಳ್ಳೆ ಸಂಬಂಧ ಹುಡುಕಿದ್ರಾಯ್ತು. ತಾತ, ನಮ್ಮ ಸ್ವಂತದಲ್ಲಿ ಯಾರಿದ್ದಾರೆ? ಅಯ್ಯೋ, ಯಾರಾದ್ರೆ ಏನೇ, ನಮ್ಮ ಮನೆ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ಐಶುನ ಚೆನ್ನಾಗಿ ನೋಡ್ಕೊಂಡಿದ್ರೆ ಸಾಕು ಅಲ್ವಾ? ಅಷ್ಟೇ ಹೇಳ್ಬಿಟ್ಟು ಯಾರು ನಮ್ ಕೃಷ್ಣಂಗೆ ಕೊಟ್ಟು ಮದ್ವೆ ಮಾಡ್ಬಿಟ್ರೆ? ಸರಿಯಾದ ಆಲೋಚನೆ. ಮನೇಲಿ ಇಟ್ಕೊಂಡು ಊರ್ ತುಂಬಾ ಹುಡುಕ್ತಾ ಇದೀವಲ್ಲ. ಏನು, ಕೃಷ್ಣನ? ಹೌದು ಕಣೋ. ಯಾಕೆಂದ್ರೆ ಅವನಿಗೆ ತಾನೇ ಯಾರಿದ್ದಾರೆ? ತಾಯಿ ತಂದೆ ಇಲ್ಲದ ಅನಾಥ ಅವನಿಗೆ ನನ್ನ ಮೊಮ್ಮಗಳು ಕೊಟ್ಟು ಮದುವೆ ಮಾಡೋದ್ರಿಂದ ನಮ್ ಜೊತೆನೆ ಇರ್ತಾನೆ ಸರ್. ಅದಕ್ಕೆ ಅವಳನ್ನ ಚೆನ್ನಾಗಿ ನೋಡ್ಕೊಳ್ತಾನೆ ಅನ್ನೋ ನಂಬಿಕೆ ಭರವಸೆ ನನಗಿದೆ. ಕೊಡಿ. ಯಾವುದೇ ಶುಭ ಕಾರ್ಯ ಮಾಡ್ಬೇಕಾದ್ರೂ ಈ ನನ್ನ ಅಪ್ಪನ ಮರಿಬಾರ್ದು ಅಲ್ಲಿ ನೋಡ್ಪಾರು. ಐಶು ಬಾರಮ್ಮ, ಇಲ್ಲಿ ಏನಜ್ಜಿ? ಐಶು, ನೀನು ನಮ್ಮನೆ ಮಹಾರಾಣಿಯಮ್ಮ. ಇಷ್ಟು ದಿನ ನಿನ್ನ ಈ ವೇಷದಲ್ಲಿ ನೋಡಿದ್ದು ಸಾಕು. ನಿನಗ್ ತುಂಬಾ ನೋವು ಕೊಟ್ಬಿಟ್ವಿ. ಇನ್ಮೇಲೆ ನೀನು ರಾಜಕುಮಾರಿ ತರ ಇರ್ಬೇಕು. ಕೃಷ್ಣ, ಈ ಸಂತೋಷಕ್ಕೆಲ್ಲ ಕಾರಣ ನೀನೇ ಅಲ್ವಾ? ಇನ್ ಮುಂದೆ ನಮ್ಮ ಕುಟುಂಬದಲ್ಲಿ ನೀನು ಒಬ್ಬ. ತಾತ, ಅದು ಕೃಷ್ಣ, ನನ್ನ ಮೊಮ್ಮಗಳಿಗೆ ಸರಿಯಾದ ವರ ಅಂದ್ರೆ ನೀನೇ.
ನಾನೊಂದು ಸರಿ ತೀರ್ಮಾನ ಮಾಡಿದ್ಮೇಲೆ ಮುಗಿದೋಯ್ತು. ನೀನೇನು ಮಾತಾಡಕೂಡ್ದು. ಅಂತೂ ಇಂತೂ ಈಗ ಮೊಮ್ಮಗಳ ಮದುವೆ ಮಾಡಬೇಕು ಅಂತ ನಿರ್ಧಾರ ಮಾಡೇ ಬಿಟ್ರಿ. ಒಳ್ಳೆ ಡಿಸಿಷನ್ನು, ಆದ್ರೆ ಹುಡುಗ ಮಾತ್ರ ರಾಂಗ್ ಸೆಲೆಕ್ಷನ್. ಈ ಕೃಷ್ಣ ಅಂತ ಅನ್ಬಿಟ್ಟು ನಿಮ್ ಮನೆಯಲ್ಲಿ ವೇಷ ಹಾಕೊಂಡು ಸೇರ್ಕೊಂಡವನಲ್ಲ ಯಾರು ಅನ್ಕಂಡ್ರಿ, ದೊಡ್ಡ ವಂಚಕ. ಏಯ್, ಯಾರ ಬಗ್ಗೆ ಮಾತಾಡ್ತಾ ಇದೀಯ? ಊರಿಗೆಲ್ಲ ನ್ಯಾಯ ಹೇಳೋ ನೀವು ನಿಮ್ ಮೊಮ್ಮಗಳಿಗೆ ಒಬ್ಬ ಮೋಸಗಾರನ್ ತಂದು ಕಟ್ತಾ ಇದ್ದೀರಲ್ಲ, ಇದು ನ್ಯಾಯವಾ? ಇವನ್ ಯಾರು ಅಂತ ತಿಳ್ಕೊಂಡಿದ್ದೀರಿ ನೀವು? ಇವನೊಬ್ಬ ದೊಡ್ಡ ಮೋಸಗಾರ. ಇವಂದು ಬೆಂಗಳೂರಲ್ಲಿ ದೊಡ್ಡ ಗ್ಯಾಂಗೇ ಇದೆ. ಇವನ್ ಅವಾಗ ಅವಾಗ ಬೆಂಗಳೂರಿಗೆ ಹೋಗಿ ಬರ್ತಾ ಇರ್ತಾನಲ್ಲ, ಯಾಕೆ ಅಂತ ಕೇಳಿ. ಅವನ ಕುಟುಂಬ ಇರೋದೆಲ್ಲ ಬೆಂಗಳೂರಲ್ಲೇ. ಮೊನ್ನೆ ತಾನೇ ಬೆಂಗಳೂರಿಗೆ ಹೋಗಿ ಬಂದವನೇ. ಹೌದಾ ಇಲ್ವಾ ಕೇಳಿ. ಕೃಷ್ಣ, ಅವನು ಹೇಳ್ತಾ ಇರೋದು ನಿಜನಾ? ಅದು ಏನೋ, ಅದು ನಿನ್ ಕುಟಲ್ಲ ರಟ್ಟ ಆಯ್ತು ಅನ್ನೋ ಭಯನಾ? ಹೇಳೋ, ಹೇ ಬೆಂಗಳೂರಲ್ಲಿ ನಿನ್ ಕುಟುಂಬ ಇಲ್ಲ?